ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ಇದ್ದಕ್ಕಿದ್ದಂಗೆ ಸಿಬಿಐ ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಅವರು ಹಾಕ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇರಬಾರದು ಅಂತೇಳಿ. ಸೊ ನಮ್ಮ ಅಡ್ವೊಕೇಟ್ಗಳು ಏನು ಕಾರಣ ಅಂತ ಹೇಳಿದಾಗ, ಇಲ್ಲ ಕೋರ್ಟು ವಿಚಾರಣೆ ಆಗಬೇಕಾಗುತ್ತೆ, ಸಾಕ್ಷಿಗಳು ವಿಚಾರಣೆ ಆಗಬೇಕಾಗುತ್ತೆ, ಹಾಗಾಗಿ ಅವರು ಬಳ್ಳಾರಿಯಲ್ಲಿ ಇದ್ದರೆ ವಿಚಾರಣೆ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಬಳ್ಳಾರಿಯಿಂದ ಅವರು ಹೊರಗಡೆ ಬರಬೇಕು ಅಂತೇಳಿ. ಸೊ ನಾನು 12 ವರ್ಷಗಳಾಯಿತು ಕೇಸ್ ನನ್ನ ಮೇಲೆ ಹಾಕಿ. ನನ್ನ ಬಂಧನ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರತಿಪಕ್ಷ ರಾಜಕೀಯ ನಾಯಕರುಗಳೆಲ್ಲರೂ ಕೂಡ 100,000 ಕೋಟಿ ಲೂಟಿ ಮಾಡಿದ್ದಾರೆ, 50,000 ಕೋಟಿ, 25,000 ಕೋಟಿ, ಎಷ್ಟು ಬಾಯಿಗೆ ಬಂದರೆ ಅದಕ್ಕೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಲಿಮಿಟೇ ಇಲ್ಲ. 1,000 ಕೋಟಿಗಳಿಗೆ, 25,000 ಕೋಟಿ, 50,000 ಕೋಟಿ, 100,000 ಕೋಟಿಗಳಿಗೆ ಎಷ್ಟು ಸೊನ್ನೆಗಳು ಬರುತ್ತೆ ಅಂತ ಕೂಡ ಅವರು ಯೋಚನೆ ಮಾಡಬೇಕು. ಆದರೂ ಕೂಡ ಅವರು ಅದನ್ನು ಹೇಳ್ತಾನೆ ಬಂದರು. ನನ್ನನ್ನು ಬಂಧನ ಮಾಡಿದಂಥ ಸಮಯದಲ್ಲಿ ಅಂದಿನ ಯು ಪಿ ಎ ಸರ್ಕಾರ 4 ವರ್ಷಗಳ ಕಾಲ ನನ್ನ ಜೈಲಲ್ಲಿಟ್ಟು, 4 ವರ್ಷಗಳು ಜೈಲಲ್ಲಿಟ್ಟು ಅವರ ಇನ್ವೆಸ್ಟಿಗೇಷನಲ್ಲಿ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಕೂಡ ಸುತ್ತಾಡಿ, ಎಲ್ಲ ಕಡೆ ಕೂಡ ಓಡಾಡಿ, ಎಲ್ಲ ಕಡೆ ಕೂಡ ಅವರು ತಡಕಿ ತಡಕಿ ಅವರು ಏನು ಮಾಡಿದ್ರು ಕೊನೆಗೆ, 1,200 ಕೋಟಿ ರೂಪಾಯಿ ಕರ್ನಾಟಕ ಮತ್ತು ಆಂಧ್ರದಲ್ಲಿ 5 CBI ಕೇಸ್ಗಳನ್ನ ಮಾಡೋದ್ರ ಮೂಲಕ 1,200 ಕೋಟಿ ರೂಪಾಯಿ ನನ್ನಿಂದ ಒಂದು ಅಕ್ರಮ ಆಗಿದೆ ಅಂತ ಹೇಳಿಬಿಟ್ಟು ಚಾರ್ಜ್ ಶೀಟನ್ನು ಹಾಕಿದ್ರು. ಅಂಥ ಒಂದು ವಿಚಾರ 12 ವರ್ಷಗಳಾದಮೇಲೆ 12 ವರ್ಷಗಳು ಕೂಡ ಕೋರ್ಟಲ್ಲಿ ವಿಚಾರಣೆ ಮಾಡಲಿಕ್ಕೆ ನಾವು ಪ್ರತಿದಿನ ವಿಚಾರಣೆ ಮಾಡಿ ಬೇಗನೆ ಈ ಕೇಸಿಂದ ನಾನು ವಿಮುಕ್ತನಾಗಬೇಕು ಅಂತೇಳಿ ಎಷ್ಟು ಬಾರಿ ಪಿಟಿಷನ್ಸ್ ಹಾಕಿದ್ರು ಕೂಡ ಸಿಬಿಐ ಅವರು ಇನ್ನೂ ವಿಚಾರಣೆ ನಡೀತಾ ಇದೆ, ಇನ್ನೂ ಎಂಕ್ವೈರಿ ನಡೀತಾ ಇದೆ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ರು. ಅಂಥದ್ದು ಇದ್ದಕ್ಕಿದ್ದಂಗೆ ನನ್ನ ಬಳ್ಳಾರಿ 1.5 ವರ್ಷ ನಾನು ಬಳ್ಳಾರಿಯಲ್ಲಿದ್ದೆ, 12 ವರ್ಷ ಕೇಸ್ಗಳಾಗಿದೆ. ಇದ್ದಕ್ಕಿದ್ದಂಗೆ ಬಳ್ಳಾರಿಯಿಂದ ನನ್ನ ಹೊರಗಡೆ ಕಳಿಸೋದಕ್ಕೆ ಮತ್ತು ಯಾರೊಂದು ಪ್ರಯತ್ನನೋ, ಯಾರು ಇದ್ರ ಹಿಂದೆ ಇದ್ದಾರೋ, ಏನಾಗಿದೆ ಅನ್ನೋದು ಆ ಭಗವಂತನಿಗೆ ಗೊತ್ತಾಗಬೇಕಾಯಿತು. ಇದ್ದಕ್ಕಿದ್ದಂಗೆ ಅಪ್ಲಿಕೇಶನ್ ಫೈಲ್ ಮಾಡಿದ್ರು. ಆಮೇಲೆ ನಾವು ಆಯಿತು, ನಾವು ಬಳ್ಳಾರಿಯಿಂದ ಹೊರಗಡೆ ಬರಲಿಕ್ಕೆ ಅಭ್ಯಂತರ ಏನೂ ಇಲ್ಲ. ಆ ಕ್ಷಣದಲ್ಲೇ ನನ್ನ ಮಗಳ ಹೆರಿಗೆ ಆಗಿತ್ತು. ಸೆಪ್ಟೆಂಬರ್ 27 ನನ್ನ ಮಗಳ ಹೆರಿಗೆ ಆಗಿತ್ತು, ಸಿಜರಿನ್ ಆಪರೇಷನ್ ಆಗಿತ್ತು. ಸೊ ಕನಿಷ್ಠ ಪಕ್ಷ ಒಂದು 3 ತಿಂಗಳ ಕಾಲ ಆದರೂ ನನ್ನ ಮನೆಯಲ್ಲಿ ಮಗಳು ತವರು ಮನೆಯಲ್ಲಿ ಇರಬೇಕಾಗುತ್ತೆ. ಅಟ್ಲೀಸ್ಟ್ ನಾನು ಈ ಒಂದು ಸಂತೋಷದಲ್ಲೂ ನನಗಿರಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮ್ಮ ಅಡ್ವೊಕೇಟ್ಗಳು ಮನವಿ ಮಾಡಿದಾಗ ನ್ಯಾಯಾಲಯ 1 ತಿಂಗಳ ಕಾಲ ಇರಲಿಕ್ಕೆ ಅಂತೇಳಿ ಅವಕಾಶ ಮಾಡಿಕೊಟ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಘಟನೆ ಏನಂತಂದರೆ, ಸಿಬಿಐ ಅವರು ಹೇಳ್ತಾರೆ ಹೆರಿಗೆ ಆಗಿದ್ದೇನೋ ಇಲ್ಲನೋ ನಮಗೇನು ಗೊತ್ತು, ಅವರು ಸುಳ್ಳು ಹೇಳ್ತಾ ಇರ್ಬೋದು ಅಂತೇಳಿ. ಆ ವಿಚಾರಕ್ಕೆ ಬೆಳಿಗ್ಗೆ 5 ವರೆಗೆ ಬೆಂಗಳೂರು ಹೈದರಾಬಾದಿಂದ ಸಿಬಿಐ ಅಧಿಕಾರಿಗಳು ಅದು ನಿಜನ ಸುಳ್ಳ ಅಂತೇಳಿ ನೋಡ್ಲಿಕ್ಕಂತೇಳಿ ಹೆರಿಗೆ ವಿಚಾರದಲ್ಲಿ ಒಬ್ಬ ಮಗಳು, ಒಬ್ಬ ತಂದೆ ಮಗಳು ಹೆರಿಗೆ ಆಗಿದ್ದಾರಂತೇಳಿ ಸುಳ್ಳು ಹೇಳುವಂಥ ಪರಿಸ್ಥಿತಿ ಬರುತ್ತೇನೆ ಎಲ್ಲಾದರೂ ಕೂಡ. ಸೊ ಮಗಳು ಹೆರಿಗೆ ಆಗಿದ್ದಂದು ಹೆರಿಗೆ ಆಗಿರುವಂಥ ಒಂದು ವಿಚಾರ, ಸಿದಿರಿನ್ ಆಗಿದೆ ಅನ್ನುವಂಥ ವಿಚಾರ ಹೇಳಿದರೂ ಕೂಡ ಬೆಳಿಗ್ಗೆ 5 ವರೆಗೆ ಮಳೆ ಬರ್ತಾ ಇದೆ, ಬೆಳಿಗ್ಗೆ 5 ವರೆಗೆ ಬಂದು ಅಲ್ಲಿ ನನ್ನ ಎಬ್ಬಿಸೋ ಪ್ರಯತ್ನ ಮಾಡ್ತಾರೆ. ನಾನು ನಾನು ಮನೆಯಿಂದ ಕೆಳಗಿಳಿದು ಬಂದ ಸಂದರ್ಭದಲ್ಲಿ ಸರ್ ತಮ್ಮ ಮಗಳು ಡೆಲಿವರಿ ಆಗಿದ್ದಾರಂತಲ್ಲ, ಹೌದು. ಸೊ ಮಗಳು ಮೊಮ್ಮಗಳನ್ನ ಕೂಡ ನಾವು ಒಂದ್ಸಲ ನಾವು ನೋಡಬೇಕು ತಮ್ಮ ಜೊತೆಯಲ್ಲಿ, ಆಯಿತು ಬನ್ನಿ ಅಂತೇಳಿ ಮನೆಗೆ ಕರ್ಕೊಂಡು ಹೋದೆ. ಸೊ ಮಗಳನ್ನು ಬೆಳಿಗ್ಗೆ 5:30 ಸಮಯದಲ್ಲೇ ನಾನು ಎಬ್ಬಿಸಿ, ಅಂದರೆ ನನ್ನ ಮೊಮ್ಮಗಳು ಆಗಲೇ ಹುಟ್ಟಿರುವಂಥ ಕಂದಮ್ಮ ಇನ್ನೂ ಕಣ್ಣು ತೆಗೆದು ಇಡೀ ಪ್ರಪಂಚ ಕೂಡ ಇನ್ನೂ ನೋಡಿಲ್ಲ, ಅಷ್ಟೊಂದು ಹಸಿಗೂಸು. ಆ ಮಗುವನ್ನ ತಗೊಂಡು ನನ್ನ ಮಗಳು ತಲೆಗೆಲ್ಲ ಮಫ್ಲರ್ ಸುತ್ಕೊಂಡ್ಬಿಟ್ಟು ಆ ಚಳಿಗೆ ಮಳೆ ಬರ್ತಾಯಿದ್ರೆ ಮನೆಯಿಂದ ಹೊರಗಡೆ ಬಂದು ಸ್ಟೆಪ್ಸ್ ಹತ್ರ ನಿಂತ್ಕೊಂಡಾಗ, ಸರ್ ಒಂದು ಫೋಟೋ ಕೂಡ ನಾವು ತಗೊಳ್ತೀವಿ ಪ್ರೂಫ್ಗೋಸ್ಕರ ಅಂತ ಹೇಳಿದರು, ಫೋಟೋ ಕೂಡ ತಗೊಂಡ್ರು. ಆ ಸಮಯದಲ್ಲಿ ನನ್ನ ಶ್ರೀಮತಿ ಲಕ್ಷ್ಮೀ ಅವರನ್ನ ನನಗೆ ಒಂದೇ ಒಂದು ಮಾತನ್ನು ಕೇಳಿದರು,
ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ, ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೀನು ಇಷ್ಟೆಲ್ಲ ಈ ಪಕ್ಷಕ್ಕೋಸ್ಕರ ನೀನು ದುಡಿದು ಕೆಲಸ ಮಾಡಿದೀಯ. ಇವತ್ತು ಬಳ್ಳಾರಿಯಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ದೇಶದಲ್ಲಿ ನಮ್ಮವರೇ ಇವತ್ತು ರೂಲ್ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಹೋಗಿಲ್ಲ ಅಂತಂದರೂ ಕೂಡ ಭಾಳ ಸಂತೋಷದಿಂದ ನೀನಿದೆ. ಇವತ್ತು ಏನು ಏನು ನಡೀತಾ ಇದೆ, ಇವತ್ತು ನೀನು ಕಷ್ಟಗಳು ಅನುಭವಿಸಿದೆ. ನಿನ್ನ ಮದುವೆ ಮಾಡಿಕೊಂಡಿದ್ದಕ್ಕೆ ಕಷ್ಟಗಳು ಅನುಭವಿಸೋದು ನನ್ನ ಕರ್ತವ್ಯ, ನಾನು ಅನುಭವಿಸಿದ್ದೀನಿ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಆ ಕಷ್ಟಗಳು ಅನುಭವಿಸಬೇಕಾಗಿತ್ತು, ಅವರು ಅನುಭವಿಸಿದ್ದಾರೆ. ಆದರೆ ಈವನ್ ಅಂದರೆ ಕಣ್ಣು ಕೂಡ ತೆಗಿಲೇ ಇಲ್ಲ. ಆ ಮೊಮ್ಮಗಳು ಕೂಡ ಸಿಬಿಐಯವರು ಕರೆದು ಇವತ್ತು ಫೋಟೋ ತೆಗೀತಾರೆ. ಇವತ್ತು ಬೆಳಿಗ್ಗೆ 5:30 ಬಂದು ಅವರು ಈ ರೀತಿ ಅಂದರೆ ನಾವು ಹೇಳಿರೋ ಮಾತನ್ನು ಕೂಡ ನಂಬದೇನೆ ಈ ರೀತಿ ನಡ್ಕೊಳ್ತಾರೆ ಅಂತಂದರೆ ಇದಕ್ಕೆ ನಾವಿನ್ನ ಏನು ಅಸಲು ಯಾವ ರೀತಿ ಅಂತ ಈ ರೀತಿ ಪ್ರಶ್ನೆಗಳು ಅವ್ರು ಕೇಳ್ತಾ ಇದ್ರೆ ಅವ್ರ ಕಣ್ಣಲ್ಲಿ ನಾನು ಕಣ್ಣಿಟ್ಟು ನೋಡಲಿಕ್ಕೂ ನನ್ನ ಕೈಲೇ ಆಗಲಿಲ್ಲ. ಅವ್ರಿಗೆ ಏನು ಸಮಾಧಾನ ಹೇಳಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಕೂಡ ನನಗೆ ದಿಕ್ಕು ತೋಚಿಲ್ಲ. ಏನು ಹೇಳಲಿಕ್ಕೆ ಅಂದರೆ ನಾನು ಏನಂತ ಹೇಳಿದೆ ನಾನು ಅವ್ರಿಗೆ ಸಮಾಧಾನ. ಹಾಗಾಗಿ ನಾನು ಒಂದೇ ಮಾತನ್ನು ಹೇಳಿದೆ, ಇನ್ನೊಂದು ತಿಂಗಳು ನಮಗೆ ನಾವು ಇಲ್ಲಿ ಇದ್ಕೊಂಡು ಹೋಗೋದಕ್ಕೆ ಇವತ್ತು ಕೋರ್ಟಲ್ಲಿ ನಮ್ಮ ನ್ಯಾಯವಾದಿಗಳು ಮನವಿ ಮಾಡಿದ್ದಾರೆ. ನನಗೆ ನಂಬಿಕೆ ಇದೆ ಕೋರ್ಟ್ ಇನ್ನೊಂದು ತಿಂಗಳಾದರೂ ಅವಕಾಶ ಕೊಡ್ತಾರೆ, ಆಯಿತು ನಾವು ಇಲ್ಲಿಂದ ಹೋಗೋಣ ಅಂತೇಳಿ ಆ ಮಾತನ್ನು ನನ್ನ ಶ್ರೀಮತಿ ಕೇಳಿ ನಾನು ಅಲ್ಲಿಂದ ಸಿಬಿಐಯವ್ರನ್ನ ಹೊರಗಡೆ ಕಳಿಸಿ ನಾನು ಮತ್ತೆ ಮನೆಗೋದೆ. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.